ಅವರು ಕೆಫೆ ಕಾಫಿ ಡೇ ಚಾಂಬರ್ ಅಲ್ಲಿ ಅವ್ರ ರೂಮ್ ನಲ್ಲಿ ನಾವಿಬ್ಬರು ಕೂತ್ಕೊಂಡು 3:30 ಗಂಟೆ ಮಾತಾಡಿದೀವಿ, ನಾನು ಸಿದ್ಧಾರ್ಥ ಅವರು ನಮ್ಮ ಅಮೃತಿ ಅವರು 3:30 ಗಂಟೆ. ನಾನು ಅವ್ರಿಗೆ ಒಂದೇ ಮಾತು ಹೇಳಿದ್ದೀನಿ, ಐ ವಾಂಟ್ ಟು ಪರ್ಶ್ಯೂ ಮೈ ಪ್ಯಾಷನ್. ನನಗೆ ನಿಜವಾಗಿ ಏನ್ ಪ್ಯಾಷನ್ ಇದೆ ಸಮಾಜದಲ್ಲಿ ಅದು ಹೋಗಿ ನಾನು ಪರ್ಶ್ಯೂ ಮಾಡಬೇಕು. ಈ ಅಲಂಕಾರದಲ್ಲಿ ನನಕ್ಕೊಂದು 2 ಜನ ಕಾರ್ ಡೋರ್ ಓಪನ್ ಮಾಡಿಬಿಡ್ತಾರೆ, 4 ಜನ ಸಲ್ಯೂಟ್ ಮಾಡ್ತಾರೆ, ಐ ಆಮ್ ನಾಟ್ ಹ್ಯಾಪಿ ವಿತ್ ಇಟ್. ದಾಟಿ ಅದು ಒಂದು ಮಾಡಬೇಕು, ಗ್ರಾಸ್ ರೂಟ್ಸ್ ಹೋಗಬೇಕು, ಸ್ವಂತ ಊರಿಗೆ ಹೋಗಬೇಕು, ಕೃಷಿ ಮಾಡಬೇಕು. ನಿಜವಾಗಿ ಒಂದು ಸಾಧಾರಣ ಮನುಷ್ಯ ಲೈಫ್ನಲ್ಲಿ ಒಂದು ಬದಲಾವಣೆ ಮಾಡಬೇಕು ಅನ್ನೋ ಆಸೆ ಇದೆ ಸರ್. ಸಮವ್ IPSನಲ್ಲಿ 10 ವರ್ಷ ಮಾಡಿದ್ದೀನಿ, ಬಟ್ ಸಮವ್ ಆಮೇಲೆ DIG ಆಗಿ IG ಆಗಿ ನನಗೊಂದು AC ರೂಮ್ನಲ್ಲಿ ಕೂತ್ಕೊಂಡು ಕೆಲಸ ಮಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳುವಾಗ, ಹಿ ವಾಸ್ ದ ಓನ್ಲಿ ಪರ್ಸನ್, ನಾನು 100 ಜನಕ್ಕೆ ಮೇಲೆ ಅಡ್ವೈಸ್ ಓಡುವಾಗ ಸಿದ್ಧಾರ್ಥ ಅನ್ನೇ ಮಾತ್ರ ನನ್ನಲ್ಲಿ ಹೇಳಿದ್ದು, ಧೈರ್ಯವಾಗಿ ರಿಸೈನ್ ಮಾಡಿ ನಾನು ಇದ್ದೀನಿ. ಆದರೆ ಅದು ಮಾತ್ರ ಅವ್ರು ಹೇಳಿಲ್ಲ. ರಿಸೈನ್ ಮಾಡುವಾಗ ನಾವು ಇಬ್ಬರು ಸೇರಿಕೊಂಡು ಡೇಟ್ ಡಿಸೈಡ್ ಮಾಡಿದ್ವಿ, ಯಾವ ಡೇಟ್ನಲ್ಲಿ ನನ್ನ ಪೇಪರ್ ಟೈಪ್ ಮಾಡಬೇಕನೋ. ಆ ರಿಸೈನ್ ಮಾಡಿದ ತಕ್ಷಣ ಅವ್ರದ್ದು ಬಾಂಬೆಯಲ್ಲಿಂದ ನನಗೆ ಫೋನ್ ಮಾಡಿದರು, ಇದು ಭಾಳ ಕಷ್ಟ ಕೆಲಸ, ಯಾರು ಕೂಡ ಮಾಡಲ್ಲ, ಜನ ನಿಮಗೆ ಔಟ್ಸೈಡ್ ಅಂತ ನೋಡುವಾಗ ಮೂರ್ಗರನ್ನು ಹೇಳ್ಬೋದು, ಫೂಲನ್ನು ಹೇಳ್ಬೋದು, ಇಂಪೇಷನ್ ಹೇಳ್ಬೋದು, ಬಟ್ ನನಗೆ ಗೊತ್ತು ತಮ್ಮ ಇಂಟೆನ್ಷನ್ ಏನನ್ನು. ಸೊ ಐ ನೋ ಏನೇ ಸಣ್ಣ ಪುಟ್ಟದ ನಾನು ಲೈಫ್ನಲ್ಲಿ ಮಾಡ್ತಾ ಇದ್ದೀನಿ, ಮೇಲೆಯಿಂದ ನನಗೆ ನೋಡ್ತಾ ಇದ್ದಾರೆ, ನನಗೆ ಗೊತ್ತು. ಈಸ್ ಆಲ್ವೇಸ್ ವಿತ್ ಮೀ, ಹೀ ಸ್ಟಿಲ್ ಗೈಡ್ಸ್ ಮೀ, ಹೀ ವಿಲ್ ಮೇಕ್ ಶೂರ್ ದಟ್ ನಾನು ಯಾಕೆ ಕೆಲಸ ಬಿಟ್ಟು ಇನ್ನೊಂದು ದಾರಿಯಲ್ಲಿ ಹೋಗ್ತಾ ಇದ್ದೀನಿ, ಅದರಲ್ಲಿ ನಿಜವಾಗಿ ಪೂರ್ತಿ ಮಾಡ್ತೀನಿ ನನಗೆ ನಂಬಿಕೆ ಇದೆ. ಸೊ ಐ ಡೋಂಟ್ ಥಿಂಕ್ ಈಸ್ ಡೈಡ್, ಈ ಸ್ಟಿಲ್ ಇಸ್ ಅಲೈವ್. ಯಾರಿಗೂ ಅವ್ರ ಬಗ್ಗೆ ಭಾಳ ಚೆನ್ನಾಗಿ ಗೊತ್ತು, ಅವ್ರ ಮೇಲೆ ನಿಜ ಪ್ರೀತಿ ಇದೆ. ವಿ ಆಲ್ ನೋ ದಿ ಎನರ್ಜಿ ಇಸ್ ಆಲ್ವೇಸ್ ವಿತ್ ಅಸ್, ಪಕ್ಕದಲ್ಲಿ ಗೈಡ್ ಮಾಡ್ತಾ ಇರ್ತಾರೆ.